ಹಾಯ್ ಹಾಲ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಿನ್ನೆ ವ್ಲಾಗನ್ನು ನೋಡಿರೋರಿಗೆ ಗೊತ್ತಿರುತ್ತೆ, ನಮ್ಮ ದೊಡ್ಡಮ್ಮನ ಮನೆಗೆ ಹೋಗಿದ್ದು ಅಂತ. ಅಲ್ಲೇ 3 ದಿನ ಕೂಡ ಇದ್ವಿ, ಈಗ ನಮ್ಮ ಮನೆಗೆ ವಾಪಸ್ ಬಂದಿದ್ದೀವಿ. ನೀವು ನೋಡ್ಬೋದು ನನ್ನ ಕಿಚನ್ ಯಾವ ರೀತಿಯಾಗಿದೆ ಅಂತ. ಹೋಗುವಾಗ ಎಷ್ಟು ಕ್ಲೀನ್ ಮಾಡಿದ್ದೆ, ಈಗ ಬಂದಮೇಲೆ ಕೂಡ ಅಷ್ಟೇ ಕ್ಲೀನ್ ಮಾಡಬೇಕು, ಯಾಕೆಂದರೆ ಅಷ್ಟು ಧೂಳಿದೆ, ಆ ರೀತಿಯಾಗಿದೆ ನನ್ನ ಕಿಚನ್ನು. ನಾವು ರಾತ್ರಿ ಮನೆಗೆ ಬಂದಾಗ 8 ಗಂಟೆ ಆಗಿತ್ತು, ಹಾಗಾಗಿ ಎಲ್ಲ ಕೆಲಸನೂ ಕೂಡ ಆಗಲೇ ಮುಗಿಸ್ಲಿಲ್ಲ. ನಾನು ಅಡುಗೆ ಮನೇನ ಕ್ಲೀನ್ ಮಾಡಿಕೊಂಡೆ. ನಿತ್ಯ ಮಮ್ಮಿ ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಅಂತ ನಿತ್ಯ ಕಸನ ಗುಡಿಸ್ತಾ ಇದ್ದಾಳೆ, ಅಂದರೆ ಕಸ ಹೊಡಿತಾ ಇದ್ದಾಳೆ. ನಾನು ಅಡುಗೆ ಮನೇಲಿರುವಂತಹ ತೊಳೆಯೋ ಪಾತ್ರನೆಲ್ಲ ಆಚೆಗಿಟ್ಟು ನೆಲ ತೊಳೆಯೋದ್ರೊಳಗೆ ನಿತ್ಯ ಎಲ್ಲ ಕಸನೂ ಕೂಡ ಗುಡಿಸಿದ್ರು. ಈಗ ಬೆಳಗ್ಗೆ ಆಗಿದೆ, ಬೆಳಗ್ಗೆ 6 ಗಂಟೆಯಿಂದ ವ್ಲಾಗನ್ನು ಮಾಡ್ತಾ ಇದ್ದೀನಿ. ಬಾಗಿಲಿಗೆ 3 ದಿವಸದಿಂದ ರಂಗೋಲಿನ ಹಾಕಿರಲಿಲ್ಲ, ಹಾಗಾಗಿ ಫಸ್ಟು ಬಾಗಿಲನ್ನೆಲ್ಲ ತೊಳೆದು ತುಳಸಿ ಕಟ್ಟೆ ಹಾಗೆ ಮನೆ ಮುಂದೆ ಚಿತ್ರ ಬಿಡಿಸುವಂತಹ ಜಾಗನೆಲ್ಲ ತೊಳೆದು ಫಸ್ಟು ರಂಗೋಲಿನ ಹಾಕ್ಕೊಂಡೆ. ಮನೆ ಮುಂದೆ ರಂಗೋಲಿ ಇದ್ದರೆ ಮನೆಗೆ ಒಂದು ಕಳೆ ಅಂತಲೇ ಹೇಳ್ಬೋದು, ಹಾಗಾಗಿ ಮುಂದೆ ಫಸ್ಟು ಕ್ಲೀನನ್ನು ಮಾಡಿಕೊಂಡೆ. ರಾತ್ರಿ ಟೈಮ್ ಆಗಿದ್ದರಿಂದ ಪಾತ್ರೆನೆಲ್ಲ ತೊಳೆದಿರಲಿಲ್ಲ, ಪಾತ್ರೆನೆಲ್ಲ ಹಾಗೆ ಸ್ವಲ್ಪ ನೀರು ಹಾಕಿ ನೆನೆಸಿ ಆಚಲೇನೆ ಇಟ್ಟಿದ್ದೆ. ಈಗ ಪಾತ್ರೆ ತೊಳಿತಾ ಇದ್ದೀನಿ. 3 ದಿನದಿಂದ ಕೂಡಿಟ್ಟಿರುವಂತಹ ಪಾತ್ರೆ ತೊಳೆಯೋದ್ರೊಳಗೆ 1 ಗಂಟೆ ಆಯಿತು, ಅಷ್ಟು ಪಾತ್ರೆಗಳನ್ನು ಗುಡ್ಡಾಕಿಟ್ಟಿದ್ರು. ಫಸ್ಟು ಮನೆಯೆಲ್ಲ ಕಸ ಗುಡಿಸ್ಕೊಂಡು ಪಾತ್ರೆ ತೊಳ್ಕೊಂಡ್ರೆ ಅರ್ಧ ಕೆಲಸ ಮುಗ್ದಂಗೆ ಆಗುತ್ತೆ, ಹಾಗಾಗಿ ಫಸ್ಟು ಪಾತ್ರೆಗಳನ್ನೆಲ್ಲ ತೊಳ್ಕೊಳ್ತಾ ಇದ್ದೀನಿ. 3 ದಿವಸದಿಂದ ತುಂಬ ಚೆನ್ನಾಗಿತ್ತು, ಜಾಸ್ತಿ ಏನು ಕೆಲಸ ಇರಲಿಲ್ಲ. ಈಗ ಆ 3 ದಿನದ್ದು ಸೇರಿ ಈ 2 ದಿನ ಕೆಲಸನ ಮುಗಿಸ್ಕೊಳ್ಬೇಕಾಗುತ್ತೆ. ನಾನು ಮಾಮೂಲಿ ರೊಟೀನ್ಗೆ ಬರಬೇಕು ಅಂದರೆ 2 ದಿನ ಬೇಕಾಗುತ್ತೆ. ನಾನು ಫಸ್ಟು ಮನೆ ಆಚೆಲಿ ಕೆಲಸನ ಮುಗಿಸ್ಕೊಳ್ತೀನಿ, ನಂತರ ಮನೆ ಒಳಗೆ ಕೆಲಸನ ಮಾಡ್ಕೊಳ್ತೀನಿ. ನಾನೊಂದು ಮಂಕರಿ ಕಸನ ತುಂಬಿಟ್ಟೋಗಿದ್ದೆ, ಅಂದರೆ ಸಗಣಿಯನ್ನು ತುಂಬಿಟ್ಟೋಗಿದ್ದೆ, ಇನ್ನೊಂದು ಸ್ವಲ್ಪ ಇತ್ತು. ನಾನು ಒಳಗೆ ಹೋಗಿದ್ದೆ, ಬರೋದ್ರೊಳಗೆ ನಿತ್ಯ ಅದನ್ನು ಕಸ ತುಂಬ್ತಾ ಇದ್ದಾಳೆ. ನಾನು ತುಂಬ್ತೀನಿ ಬೇಡ ಬಿಡು ಅಂದರೆ ನಾನು ತುಂಬಬೇಕು ಅಂತ ತುಂಬಿ ಹಟ್ಟಿನೆಲ್ಲ ಅವಳೇ ಕಸ ಗುಡಿಸಿ ಕ್ಲೀನ್ ಮಾಡಿದ್ಲು. ನೋಡಿರಿ ಈಗ ಇಲ್ಲಿಂದ ಕಸನ ಗುಡಿಸಿದ್ದಾಳೆ, ಇಷ್ಟಿದೆ ಈಗ ಗುಡಿಸ್ತಾ ಇದ್ದಾಳೆ. ಇಷ್ಟನ್ನು ಕೂಡ ನಿತ್ಯನೇ ಕಸ ಗುಡಿಸಿ ಕ್ಲೀನ್ ಮಾಡಿದ್ಲು. ನಾನು ಸಗಣಿಯನ್ನು ತುಂಬಿಟ್ಟಿದ್ದೆ. ನೋಡಿ ಈಗ ದನಿನ ಮನೆ ಯಾವ ರೀತಿ ಆಗಿದೆ ಅಂತ. ನಾನು ಪ್ರತಿದಿನ ಕ್ಲೀನ್ ಮಾಡ್ತಾ ಇದ್ದೆ, 2 ದಿವಸದಿಂದ ಅದು ಹಾಗೇ ಇದೆ, ಹಾಗಾಗಿ ಇಷ್ಟು ಗಲೀಜಾಗಿದೆ. ನೆಲಕ್ಕೆ ಇನ್ನೂ ಬೆಡ್ಡಿಂಗ್ ಹಾಕ್ಸಿಲ್ಲ, ಬೆಡ್ಡಿಂಗನ್ನು ಹಾಕಿಸ್ಬೇಕು, ಹಾಗಾಗಿ ಸಗಣಿ ತುಂಬೋದು ಸ್ವಲ್ಪ ಲೇಟ್ ಆಗುತ್ತೆ. ಸಿಮೆಂಟ್ ಮೇಲೆ ತುಂಬೋದಾದರೆ ತುಂಬ ಈಸಿಯಾಗಿ ಬರುತ್ತೆ, ಇಲ್ಲಿ ಮಣ್ಣಾಗಿರೋದ್ರಿಂದ ಸ್ವಲ್ಪ ಅದಕ್ಕೆ ಅಂಟ್ಕೊಂಡಿರುತ್ತೆ, ಹಾಗಾಗಿ ಸ್ವಲ್ಪ ಟೈಮ್ ಹಿಡಿಯುತ್ತೆ. ನಾನು ಬೆಳಗ್ಗೆ ಕಸ ತುಂಬಿ ಗುಡಿಸಿ ಕ್ಲೀನ್ ಮಾಡೋದ್ರೆ ನಂತರ ಒಳಗಿನ ಕೆಲಸನ ಮಾಡ್ಕೊಳ್ತೀನಿ, ಆಚೆ ಕೆಲಸ ಇಲ್ಲ, ಫಸ್ಟ್ ಮುಗಿಸ್ಕೊಳ್ತೀನಿ. ಹಿರಿಯರು ಅದಕ್ಕೆ ಹೇಳೋದು ಅನಿಸುತ್ತೆ, ಪ್ರತಿ ಮನೆಯಲ್ಲೂ ಒಂದು ಹೆಣ್ಣು ಇರಬೇಕು ಅಂತ. ನಮ್ಮ ಕಡೆ ಒಂದು ಗಾದೆ ಮಾತು ಕೂಡ ಇದೆ, ಹೆಣ್ಣಿರುವಂತಹ ಮನೆ ಚೆಂದ, ಗಂಡಿರುವಂತಹ ಹೊಲ ಚೆಂದ ಅಂತ. ಗಂಡುಮಕ್ಳು ಕೆಲಸ ಮಾಡೋದಿಲ್ಲ ಅಂತ ಹೇಳ್ತಾ ಇಲ್ಲ, ಅವರು ಹೊಲದ ಕೆಲಸ ಎಲ್ಲ ತುಂಬ ನೀಟಾಗಿ ಮಾಡ್ತಾರೆ, ಆದರೆ ಮನೆ ಕೆಲಸ ನಮ್ಮಷ್ಟು ಕ್ಲೀನಾಗಿ ಮಾಡೋದು ಹೆಣ್ಮಕ್ಳೇ ಅನಿಸುತ್ತೆ. ಗಂಡುಮಕ್ಳು ಅಷ್ಟು ನೀಟಾಗಿ ಕೆಲಸ ಮಾಡೋದಿಲ್ಲ ಅನಿಸುತ್ತೆ, ನನ್ನ ಪ್ರಕಾರ ನಾನು ಹೇಳ್ತಾ ಇರೋದು. ಫಸ್ಟು ಸಗಣಿನೆಲ್ಲ ತುಂಬಿಕೊಂಡು ಹಸುಗಳು ಬಿಟ್ಟಿರುವಂತಹ ಮೇವಿನ ಕಡ್ಡಿನೆಲ್ಲ ತೆಗೆದಾಕ್ತೀನಿ, ನಂತರ ಎಲ್ಲದನ್ನು ನೀಟಾಗಿ ಕಸನ ಗುಡಿಸ್ಕೊಳ್ತೀನಿ. ಬೆಳಗ್ಗೆನೇ ಈ ಕೆಲಸನೆಲ್ಲ ಮುಗಿಸ್ಕೊಂಡ್ರೆ ಸಾಯಂಕಾಲ ಹಸುಗಳು ಬರೋ ಅಷ್ಟರಲ್ಲೆಲ್ಲ ಕೊಡಕೆ ಕೂಡ ಡ್ರೈ ಆಗಿರುತ್ತೆ, ಆಗ ಹಸುಗಳನ್ನು ಕಟ್ಟೋದಕ್ಕೆ ಚೆನ್ನಾಗಿರುತ್ತೆ ಅಂತ. ನಾನು ಪ್ರತಿದಿನ ಮಾಡುವಂತಹ ರೊಟೀನ್ ಇದು. ಹಸುಗಳಿಗೆಲ್ಲ ಅಂಬೂಸ ಇಟ್ಟು ಹಾಲನ್ನು ಕರೆದಾಯಿತು, ಈಗ ಸಗಣಿನ ತುಂಬಿ ಕಸ ಗುಡಿಸ್ತಾ ಇದ್ದೀನಿ. ನಾನು ಪ್ರತಿದಿನ ಸಂಜೆಯ ರೊಟೀನ್ ಬ್ಲಾಗನ್ನು ಶೇರ್ ಮಾಡಿಕೊಂಡಿದ್ದೆ, ಅದರಲ್ಲಿ ತುಂಬ ಜನ ಹಾಲು ಕೊರೆಯೋ ವೀಡಿಯೋನ ಪೂರ್ತಿಯಾಗಿ ತೋರಿಸಿ ಅಂತ ಕಮೆಂಟಲ್ಲಿ ಹೇಳಿದರು. ಅದನ್ನು ಕೂಡ ಆದಷ್ಟು ಬೇಗ ಮಾಡ್ತೀನಿ, ಇವತ್ತು ತುಂಬ ಕೆಲಸ ಇದ್ದಿದ್ದರಿಂದ ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಹಾಲು ಕರೆಯೋದನ್ನು ಪೂರ್ತಿಯಾಗಿ ತೋರಿಸ್ತೀನಿ. ಊರಿಗೆ ಹೋಗೋದು ಅಂತ ಎಷ್ಟು ಕೆಲಸನ ಮುಗಿಸಿರ್ತೀವಿ ಅಷ್ಟು ಕೆಲಸನೂ ಕೂಡ ಮತ್ತೆ ಬಾಕಿ ಇರುತ್ತೆ, ಅದನ್ನು ಕೂಡ ಈಗ ಮುಗಿಸ್ಕೊಳ್ಬೇಕು. ನೀರು ಬಿಟ್ಟಿದ್ರು, ಹಾಗಾಗಿ ಎಲ್ಲ ಡ್ರಮ್ಗಳನ್ನು ತೊಳೆದು ನೀರನ್ನು ಇಟ್ಕೊಂಡಿದ್ದೀನಿ, ಬಟ್ಟೆನ ತೊಳಿಬೇಕಿವತ್ತು. ನಾನು 4 ದಿನ ಊರಿಗೆ ಹೋದರೆ ಮತ್ತೆ ಬಂದಮೇಲೆ 2 ದಿನ ಕ್ಲೀನ್ ಮಾಡೋದೇ ಆಗುತ್ತೆ. ನನ್ನ ಮಾಮೂಲಿ ರೊಟೀನ್ಗೆ ಬರಬೇಕು ಅಂದರೆ 2 ದಿನ ಬೇಕಾಗುತ್ತೆ, ಅಷ್ಟು ಕೆಲಸ ಸ್ಟಾಕ್ ಆಗಿರುತ್ತೆ. ಇವತ್ತು ಕೆಲಸ ಸ್ವಲ್ಪ ಜಾಸ್ತಿ ಇದ್ದಿದ್ದರಿಂದ ಸ್ವಲ್ಪ ಬೇಗನೆ ಎದ್ದಿದೆ. 5 ಗಂಟೆಯಷ್ಟರಲ್ಲೆಲ್ಲ ಎದ್ದು ಹಸುಗಳಿಗೆ ಬೂಸನ ಇಟ್ಟು ಕರ ಬಿಟ್ಟು ಹಾಲಾಕಿ ಆದಮೇಲೆ ಹಟ್ಟಿಯಲ್ಲಿರುವಂತಹ ಸಗಣಿನೆಲ್ಲ ತುಂಬಿಟ್ಟಿದ್ದೆ, ಈಗ ನಿತ್ಯ ಅದನ್ನು ಕ್ಲೀನ್ ಮಾಡ್ತಾ ಇದ್ದಾಳೆ. ಅವಳು ಆಚೆಲ್ಲಿ ಕ್ಲೀನ್ ಮಾಡೋದ್ರೊಳಗೆ ನಾನು ಕೊಡಕೆ ಒಳಗೆ ಅಂದರೆ ದನಿನ ಮನೆ ಒಳಗೆ ಕ್ಲೀನ್ ಮಾಡೋಣ ಅಂತ ಬಂದಿದ್ದೀನಿ. ಸಗಣಿಯೆಲ್ಲ ತುಂಬಿಟ್ಟು ಗುಡಿಸಿ ಎಲ್ಲದನ್ನು ಕ್ಲೀನ್ ಮಾಡಿ ಆಯಿತು, ಈಗ ಟಿಫನ್ ಮಾಡಬೇಕು. ಹಾಯ್ ಹಾಲ್ ಮೈ ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಿನ್ನೆ ವ್ಲಾಗನ್ನು ನೋಡಿರೋರಿಗೆ ಗೊತ್ತು, ನಾವು ದೊಡ್ಡಮ್ಮನ ಮನೆಗೆ ಹೋಗಿದ್ವಿ ನಿನ್ನೆ ರಾತ್ರಿ 8 ಗಂಟೆಗೆ, ಅಲ್ಲಿಂದ ವಾಪಸ್ ಬಂದ್ವಿ.
ಇಲ್ಲಿಂದ 3 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಅವ್ರ ಮನೆ. ಹಾಗಾಗಿ ರಾತ್ರಿನೇ ವಾಪಸ್ ಬಂದ್ವಿ. ರಾತ್ರಿ ಬಂದಾಗಲೇ 8 ಗಂಟೆ ಆಗಿತ್ತು. ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಬಂದಿದ್ವಿ. ಹಾಗಾಗಿ ನೆನ್ನೆ ಪೂರ್ತಿ ಕೆಲಸ ಮಾಡೋದಕ್ಕಾಗಲಿಲ್ಲ, ಅಂದರೆ ಬಂದಾಗಲೇ ಲೇಟ್ ಆಗಿತ್ತಲ್ಲ, ಹಾಗಾಗಿ ಪೂರ್ತಿ ಕೆಲಸನ ಮುಗಿಸ್ಲಿಲ್ಲ. ಅಡುಗೆ ಮನೆನ ಕ್ಲೀನ್ ಮಾಡಿಕೊಂಡೆ, ಪಾತ್ರೆನೆಲ್ಲ ಆಚೆಗೆ ಇಟ್ಟು ನೆಲ ಒರೆಸಿ ಎಲ್ಲ ಕೆಲಸನೂ ಕೂಡ ಮುಗಿಸಿದ್ದೆ. ಅಡುಗೆ ಮನೆ ಮಾತ್ರ ಕ್ಲೀನ್ ಆಗಿತ್ತು. ನಿತ್ಯ ಮನೆಯೆಲ್ಲ ಕಸ ಗುಡಿಸಿ ನಾನು ಹೆಲ್ಪ್ ಮಾಡ್ತೀನಿ ಅಂತ ಕಸ ಕೂಡ ಗುಡಿಸ್ಕೊಟ್ರು. ಇವತ್ತು ಕೆಲಸ ಜಾಸ್ತಿ ಇದ್ದಿದ್ದರಿಂದ ಬೆಳಗ್ಗೆ 5 ಗಂಟೆಗೆ ಎದ್ದು ಕೆಲಸ ಕೂಡ ಶುರು ಹಚ್ಕೊಂಡಿದ್ದೀನಿ. ಈಗ ಟೈಮು 8:30, ತಿಂಡಿ ಮಾಡಬೇಕು. ಇವತ್ತು ಮೆಣಸಿನ್ಕಾಯಿ ಕುಯ್ಯೋದಕ್ಕೆ ಅಂತ 4 ಜನ ಕೆಲಸದವ್ರು ಕೂಡ ಬಂದಿದ್ದಾರೆ, ಅವರಿಗೂ ಸೇರಿಸಿ ಟಿಫನನ್ನು ಮಾಡಬೇಕು. ಕೊತ್ತಂಬರಿ ಸೊಪ್ಪೆಲ್ಲ ಖಾಲಿ ಆಗಿತ್ತು, ತೋಟಕ್ಕೆ ಹೋಗಿ ತರಬೇಕಿತ್ತು. ಆದರೆ ಈಗಲೇ 8:30 ಆಗಿರೋದ್ರಿಂದ 9 ಗಂಟೆ ಅಷ್ಟರಲ್ಲೆಲ್ಲ ಅವ್ರು ಬರ್ತಾರೆ ತಿಂಡಿ ತಗೊಂಡು ಹೋಗೋದಕ್ಕೆ. ನನ್ನ ಹಸ್ಬೆಂಡ್ ಬರ್ತಾರೆ, ಇನ್ನು 1/2 ಗಂಟೆಗೆ ಟಿಫನ್ ಮಾಡಬೇಕು. ಹಾಗಾಗಿ ಕೊತ್ತಂಬರಿ ಸೊಪ್ಪು ಏನೂ ಇಲ್ಲ, ಹಾಗಾಗಿ ಟಿಫನ್ ಮಾಡ್ತಾಯಿದ್ದೀನಿ. ಪಲಾವ್ ಮಾಡ್ತಾಯಿದ್ದೀನಿ, ಈಗ ಆ ರೆಸಿಪಿನ ಶೇರ್ ಮಾಡ್ಕೊಳ್ತೀನಿ. ಪಲಾವ್ ಮಾಡೋದಕ್ಕಿಂತ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ, 8 ರಿಂದ 10 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಪಲಾವ್ ಮಾಡ್ತಾ ಇರೋದು 1 ಕೆಜಿ ಅಕ್ಕಿದು, ಹಾಗಾಗಿ ಎಣ್ಣೆನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಈಗ ಅದಕ್ಕೆ ಸಾಸಿವೆ, ಜೀರಿಗೆ, ಚಕ್ಕೆ, ಕಾಳುಮೆಣಸನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಜಜ್ಬಿಟ್ ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ಬೇಕಾಗುವಷ್ಟು ಹಸಿರು ಮೆಣಸಿನ್ಕಾಯಿ, ಹಾಗೆ 2 ಈರುಳ್ಳಿನ ಸಣ್ಣದಾಗಿ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಫ್ರೈ ಆದಮೇಲೆ 4 ಟೊಮೊಟೊನ ಸಣ್ಣದಾಗಿ ಪೀಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಹಾಕೋದ್ರಿಂದ ಟೊಮೊಟೊ ಬೇಗ ಬಾಯ್ಲ್ ಆಗುತ್ತೆ, ಹಾಗಾಗಿ ನಾನು ಟೊಮೊಟೊ ಹಾಕ್ದಾಗಲೇ ಉಪ್ಪನ್ನು ಹಾಕ್ತೀನಿ. ಈಗ ಟೊಮೊಟೊ ಸ್ವಲ್ಪ ಸಾಫ್ಟ್ ಆದಮೇಲೆ ಕಟ್ ಮಾಡಿಕೊಂಡಿರುವಂತಹ ಬೀನ್ಸು, ಕ್ಯಾರೆಟು, ಆಲೂಗೆಡ್ಡೆ, ಗೆಡ್ಡೆಕೋಸು ಇಷ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ. ಈಗ ರಾತ್ರಿ ನೆನೆಸಿಟ್ಟಿರುವಂತಹ ಬಟಾಣಿಗಳನ್ನು ಹಾಕ್ತಾ ಇದ್ದೀನಿ. ತರಕಾರಿನ 1-2 ನಿಮಿಷ ಫ್ರೈ ಮಾಡಿಕೊಂಡು ಈಗ ನೀರು ಹಾಕ್ಕೊಳ್ತಾ ಇದ್ದೀನಿ. 4 ಕಪ್ ಅಕ್ಕಿಗೆ 8 ಕಪ್ಪಿನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. 2 ಸ್ಪೂನು ಧನಿಯಾ ಪುಡಿ ಹಾಕ್ತಾ ಇದ್ದೀನಿ. ಧನಿಯಾ ಪುಡಿದು ಮನೆಯಲ್ಲೇ ಮಾಡಿರುವಂತಹದ್ದು, ತುಂಬ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ. ಗರಂ ಮಸಾಲ, ಕಲ್ಲರಿಗೆ ಸ್ವಲ್ಪ ಅರಶಿನದ ಪುಡಿ ಹಾಕ್ತಾ ಇದ್ದೀನಿ. ನೀರು ಬಿಸಿ ಆದಮೇಲೆ ಸ್ವಲ್ಪ ಹಸಿ ಕಾಯಿತುರಿ ಹಾಕಿ ಅಕ್ಕಿನ ತೊಳೆದ್ಬಿಟ್ಟು ಹಾಕಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ರೆ ಟೇಸ್ಟ್ ಚೆನ್ನಾಗಿರೋದು. ಇವತ್ತು ಖಾಲಿ ಆಗಿತ್ತು, ಹಾಗೆ ಮಾಡ್ತಾ ಇದ್ದೀನಿ. ಲಿಡ್ಡನ್ನು ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸಿದ್ರೆ ಪಲಾವ್ ರೆಡಿ ಆಯಿತು. ಪಲಾವ್ ಜೊತೆ ಮೊಸರು ಗೊಜ್ಜನ್ನು ಕೂಡ ಮಾಡಿದ್ದೆ. ಬೆಳಗ್ಗೆ ನೀರು ಬಿಟ್ಟಿದ್ರಿಂದ ಬಟ್ಟೆ ಎಲ್ಲ ಜಾಸ್ತಿ ಇತ್ತು, ಹಾಗಾಗಿ ಬಟ್ಟೆನ ತೊಳೆದು ಬಂದೆ. ಈಗ ದೊಡ್ಡಮ್ಮ ಹಪ್ಪಳ ಕೊಟ್ಕೊಳಿಸಿದ್ರು, ಹಪ್ಪಳನ ತುಂಬ್ತಾ ಇದ್ದೀನಿ. ನಾನು ಯಾವತ್ತೂ ಕೂಡ ಹಪ್ಪಳ ಮತ್ತು ಸಂಡಿಗೆನ ಮಾಡೇ ಇಲ್ಲ, ಅಮ್ಮ ಮತ್ತು ದೊಡ್ಡಮ್ಮನೇ ಕೊಟ್ಕೊಳಿಸ್ತಾರೆ ವರ್ಷಕ್ಕಾಗುವಷ್ಟು. ಒಂದು ಸಣ್ಣ ಬಾಕ್ಸಿಗೆ ಎಷ್ಟು ಬೇಕಷ್ಟನ್ನು ಇಟ್ಕೊಂಡು ಉಳಿದಿರೋದನ್ನೆಲ್ಲ ಮೇಲ್ಗಡೆ ಎತ್ತಿಡ್ತೀನಿ. ನಿನ್ನೆ ದೊಡ್ಡಮ್ಮನ ಮನೆಯಿಂದ ಬಂದಿದ್ವಿ, ಅವರು ಹಬ್ಬಕ್ಕೆ ಹಪ್ಪಳ ಮಾಡಿದರು. ಆ ಹಪ್ಪಳ ಟೇಸ್ಟು ತುಂಬ ಚೆನ್ನಾಗಿತ್ತು, ಇದನ್ನು ಸ್ವಲ್ಪ ತೊಗೊಂಡೋಗು ಅಂತ ಕೊಟ್ಟಿದ್ದಾರೆ. ಮನೇಲಿ ಇನ್ನೂ ಹಪ್ಪಳ ಇದೆ, ಟೇಸ್ಟ್ ತುಂಬ ಚೆನ್ನಾಗಿತ್ತು ಹಪ್ಪಳದ್ದು, ಹಾಗಾಗಿ ಇದನ್ನು ಕೂಡ ಕೊಟ್ಕೊಳಿಸಿದ್ದಾರೆ. ಹಾಗೆ ರಾಗಿ ಹಿಟ್ಟು ಖಾಲಿ ಆಗಿತ್ತು, ಈಗ ರಾಗಿ ಹಿಟ್ಟನ್ನು ಜಲಿಸಿ ಬಾಕ್ಸಿಗೆ ಹಾಕ್ಕೊಳ್ಳೋಣ ಅಂತ ಜಲಿಸ್ತಾ ಇದ್ದೀನಿ. ನಾನು ಊರಿಗೆ ಹೋಗೋದಕ್ಕಿಂತ ಮುಂಚೆ ರಾಗಿನ 2 ಸಲ ಚೆನ್ನಾಗಿ ತೊಳೆದು 2 ದಿನ ಚೆನ್ನಾಗಿ ರಾಗಿನ ಒಣಗಿಸಿದ್ದೆ. ನಾನು ಊರಿಗೆ ಹೋಗಿ ಬರೋಷ್ಟರಲ್ಲೆಲ್ಲ ಮಿಲ್ ಮಾಡಿಸಿದ್ರು. ಈಗ ರಾಗಿ ಹಿಟ್ಟನ್ನು ಜರಡಿ ಹಿಡಿತಾ ಇದ್ದೀನಿ, ಜರಡಿ ಹಿಡಿದು ಬಾಕ್ಸಿಗೆ ಹಾಕ್ಕೊಳ್ತೀನಿ. ರಾಗಿ, ಗೋಧಿ, ಅಕ್ಕಿ ಮೂರನ್ನು ಕೂಡ ಚೆನ್ನಾಗಿ ತೊಳೆದು ಒಣಗಿಸಿ ಮಿಲ್ ಮಾಡಿಸಿ 1 ತಿಂಗಳಿಗಾಗುವಷ್ಟು ಹಿಟ್ಟುಗಳನ್ನು ಮಾಡಿಸ್ತೀನಿ. ಜಾಸ್ತಿ ದಿನ ಇಡೋದಿಲ್ಲ, ನಾವು ಅಂಬ್ಳಿ ಮತ್ತು ಮುದ್ದೆನ ಜಾಸ್ತಿ ಮಾಡೋದ್ರಿಂದ ಬೇಗ ಖಾಲಿ ಆಗುತ್ತೆ. 1 ತಿಂಗಳು 1.5 ತಿಂಗಳೊಳಗೆಲ್ಲ ಖಾಲಿ ಆಗುತ್ತೆ. ನೋಡಿ, ಈಗ ಹಿಟ್ಟನ್ನೆಲ್ಲ ಜರಡಿ ಹಿಡ್ದಿದ್ದೀನಿ. ಇಷ್ಟು ಹಿಟ್ಟು ನಮಗೆ 1 ತಿಂಗಳು ಬರುತ್ತೆ. ಈಗ ಸಾಂಬಾರು ಮಾಡೋದಕ್ಕೆ ಅಂತ ಪೆಟ್ಲಕಾಯನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಪೆಟ್ಲಕಾಯಿ ಸಾಂಬಾರು ಬೇಗ ಆಗುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ಆ ರೆಸಿಪಿನ ಶೇರ್ ಮಾಡ್ಕೊಳ್ತೀನಿ. ಸಾಂಬಾರು ಮಾಡೋದಕ್ಕೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ, 1 ಸ್ಪೂನಿನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಈರುಳ್ಳಿ, ಈರುಳ್ಳಿನ 1-2 ನಿಮಿಷ ಫ್ರೈ ಮಾಡ್ಕೋತೀನಿ. ಈರುಳ್ಳಿ ಫ್ರೈ ಆದಮೇಲೆ 2 ಟೊಮೊಟೊನ ಸಣ್ಣದಾಗಿ ಪೀಸ್ ಮಾಡಿ ಹಾಕ್ಕೊಳ್ತೀನಿ. ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಬೇಕು. ಈಗ ಕಟ್ ಮಾಡಿಕೊಂಡಿರುವಂತಹ ಪೆಟ್ಲಕಾಯನ್ನು ಹಾಕ್ತಾ ಇದ್ದೀನಿ. ನಮ್ಮ ಮನೇಲಿ ಪೆಟ್ಲಕಾಯಿ ಸಾಂಬಾರು ಎಲ್ಲರಿಗೂ ಇಷ್ಟ, ನಾವು ಇದನ್ನು ಜಾಸ್ತಿ ಮಾಡ್ತೀವಿ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ, ಮುದ್ದೆ ಜೊತೆ ಅನ್ನದ ಜೊತೆ ಚೆನ್ನಾಗಿರುತ್ತೆ. ಈಗ ಅದಕ್ಕೆ ಅವರೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಪೆಟ್ಲಕಾಯಿ ಸಾಂಬಾರಿಗೆ ಅವರೆಬೇಳೆ ಒಳ್ಳೆ ಟೇಸ್ಟ್ ಬರುತ್ತೆ, ತಗ್ರಿಬೇಳೆಲಿ ಕೂಡ ಮಾಡ್ಬೋದು. ಅವರೆಬೇಳೆ ಹಾಕಿದರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದಕ್ಕೆ ನೀರನ್ನು ಹಾಕ್ಕೊಂಡಿದ್ದೀನಿ. ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕಿ 2 ವಿಷಲ್ ಕೂಗಿಸ್ಕೊತೀನಿ. ಪೆಟ್ಲಕಾಯಿ ಬೇಯೋದ್ರೊಳಗೆ ಖಾರಕ್ಕೆ ರೆಡಿ ಮಾಡ್ಕೊಳ್ತೀನಿ. ಮಿಕ್ಸಿ ಜಾರಿಗೆ ಸ್ವಲ್ಪ ಕಾಯಿ ತುರಿ, ಒಂದು ಸಣ್ಣ ಈರುಳ್ಳಿನ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ. 2 ಸ್ಪೂನು ಧನಿಯಾ ಪುಡಿ, ಖಾರಕ್ಕೆ ಬೇಕಾಗುವಷ್ಟು ಖಾರದ ಪುಡಿ ಹಾಕ್ಕೊಂಡು ಸಣ್ಣದಾಗಿ ರುಬ್ಕೋತೀನಿ. ಈಗ ಅದಕ್ಕೆ ಬೇಯಿಸಿಟ್ಕೊಂಡಿರುವಂತಹ ಪೆಟ್ಲಕಾಯಿ ಮತ್ತು ಅವರೆಬೇಳೆನ ಸ್ವಲ್ಪ ಹಾಕ್ಕೊಂಡು ರುಬ್ಕೋತೀನಿ. ಬೇಳೆ ಮತ್ತು ತರಕಾರಿನ ರುಬ್ಬೋದ್ರಿಂದ ಸಾಂಬಾರ್ ಕನ್ಸಿಸ್ಟೆನ್ಸಿ ಕೂಡ ಕರೆಕ್ಟಾಗಿ ಬರುತ್ತೆ, ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ.
ಈಗ ಅದಕ್ಕೆ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಹಾಕ್ಕೊಳ್ತೀನಿ. ಮಿಕ್ಸಿ ಜಾರನ್ನು ತೊಳೆದ್ಬಿಟ್ಟು ಸ್ವಲ್ಪ ನೀರನ್ನು ಹಾಕ್ಕೊಳ್ತೀನಿ. ಈಗ ಎಲ್ಲದನ್ನು ಮಿಕ್ಸ್ ಮಾಡಿ ಟೇಸ್ಟ್ ನೋಡಿ, ಉಪ್ಪು ಏನಾದರೂ ಕಡಿಮೆ ಆಗಿದ್ದರೆ ಸ್ವಲ್ಪ ಹಾಕ್ಕೊಳ್ಳಿ. ಹುಳಿ ಸ್ವಲ್ಪ ಜಾಸ್ತಿ ಇಷ್ಟಪಡೋರು ಸ್ವಲ್ಪ ಹುಣಸೆಹಣ್ಣಿನ ರಸ ಕೂಡ ಹಾಕ್ಕೊಳ್ಬೋದು. ನೋಡಿ ಈಗ ಸಾಂಬಾರ್ ರೆಡಿ ಆಯಿತು. ಅವತ್ತು ದೊಡ್ಡಮ್ಮ ಬಂದಾಗ ಬೀನ್ಸ್ ಕಾಳುಗಳನ್ನು ಹಾಕಿದ್ವಲ್ಲ, ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದ್ದಾವೆ ಅಂತ. ಎರಡು ಸೈಡ್ ಕೂಡ ಹಾಕಿದ್ವಿ, ಎರಡು ಸೈಡ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಈಗ ಲಾಸ್ಟಿಗೆ ಟಬ್ಬಳೋ ಕೂಡ ಹಾಕಿದ್ದೀವಿ. ಈ ಹಳೆ ಗಿಡ ಹೋಗೋದ್ರೊಳಗೆ ಈ ಗಿಡ ಕೂಡ ಬರುತ್ತೆ, 1 ತಿಂಗಳು ಅನ್ನೋಷ್ಟರಲ್ಲೆಲ್ಲ ಕಾಯಿ ಶುರುವಾಗುತ್ತೆ. ಇವತ್ತಿನ ಈ ಪುಟಾಣಿ ವೀಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು.